ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. 12:12:20 ಸಮಯದಲ್ಲಿ ಅವರ ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೆಯಲ್ಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು, ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ನನ್ನ ತಂದೆ ನನ್ನ ಜೊತೆಯಲ್ಲಿಲ್ಲ. ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟೂ ಜನಕ್ಕೆ ತುಂಬ ದುಃಖ ಆಗಿದೆ. ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ಧನಿ, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ನಾನು ಗೊರೂರು ಪಂಕಜ. ಅಸಂಖ್ಯಾತ ಕನ್ನಡಿಗರಿಗೆ ಬರಹಗಳ ಹುಚ್ಚು ಹತ್ತಿಸಿದ ಅಕ್ಷರ ರಾಕ್ಷಸ ಖ್ಯಾತ ಪತ್ರಕರ್ತ ರವಿ ಬೆಳಗೆರೆ ಇನ್ನಿಲ್ಲ. 62 ವರ್ಷದ ವಯಸ್ಸಿನ ಖ್ಯಾತ ಪತ್ರಕರ್ತ ಬರಹಗಾರ ರವಿ ಬೆಳಗೆರೆಯವರು ತಡರಾತ್ರಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಪದ್ಮನಾಭನಗರದಲ್ಲಿರುವ ತಮ್ಮ ಕಚೇರಿಯಲ್ಲಿ ಅಕ್ಷರದ ಕೆಲಸ ನಿರ್ವಹಿಸುತ್ತಿದ್ದಾಗಲೇ ಬೆಳಗೆರೆಯವರಿಗೆ ಹೃದಯಾಘಾತವಾಗಿದ್ದು ಕೂಡಲೇ ಅಪೋಲೋ ಆಸ್ಪತ್ರೆಗೆ ಅವರನ್ನು ದಾಖಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಸ್ಥಾಪನೆ ಮಾಡಿ ಕರ್ನಾಟಕದ ಮೂಲೆ ಮೂಲೆಯ ಜನರಿಗೂ ಚಿರಪರಿಚಿತರಾಗಿದ್ದರು. ಓಮನಸೆ ವಾರಪತ್ರಿಕೆಯ ಮೂಲಕ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ಇವರು ಕಾದಂಬರಿ, ಅನುವಾದ, ಜೀವನ ಕಥನ ಸೇರಿದಂತೆ ಇನ್ನಿತರ ಬರಹಗಳನ್ನು ಬರೆದಿದ್ದ ಬೆಳಗೆರೆ ಅವರ ಪುಸ್ತಕಗಳು ಅಚ್ಚರಿಯ ರೀತಿಯಲ್ಲಿ ಮಾರಾಟವಾಗುತ್ತಿದ್ದವು. ಪತ್ರಿಕೋದ್ಯಮಕ್ಕೆ ಅವರು ಕಾಲಿಟ್ಟು ಬದುಕನ್ನು ಕಟ್ಟಿಕೊಂಡ ರೀತಿಯೇ ಅತ್ಯಂತ ವಿಭಿನ್ನವಾಗಿತ್ತು. ನಗರದ ಕರಿಷ್ಮಾ ಹಿಲ್ಸ್ನಲ್ಲಿರುವ ಬೆಳಗೆರೆ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಈಗಾಗಲೇ ರವಾನೆ ಮಾಡಲಾಗಿದ್ದು ರವಿ ಬೆಳಗೆರೆಯವರ ಕನಸಿನ ಪ್ರಾರ್ಥನಾ ಶಾಲೆಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬೆಳಗೆರೆಯವರ ಮೊದಲ ಪತ್ನಿಗೆ 2 ಪುತ್ರಿಯರು ಹಾಗೂ 1 ಪುತ್ರ, 2ನೇ ಪತ್ನಿಗೆ 1 ಮಗನಿದ್ದಾನೆ. ಬೆಳಗೆರೆ ನಿಧನದಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಲಕ್ಷಾಂತರ ಅಭಿಮಾನಿಗಳು ಶೋಕಸಾಗರದಲ್ಲಿ ಮುಳುಗಿದ್ದಾರೆ. 12:12:20 ಸಮಯದಲ್ಲಿ ಅವರ ತೀವ್ರ ಹೃದಯಾಘಾತ ಆಗಿದೆ. ನಾನು ಮನೆಯಲ್ಲಿದ್ದೆ, ಅವರು ಆಫೀಸಲ್ಲಿದ್ದರು. ಇಮಿಡಿಯೇಟ್ ಫೋನ್ ಬಂತು, ನಾನು ಹೋಗೋಷ್ಟರಲ್ಲಿ ಅವರು ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಚೆಕ್ ಮಾಡಿ ಬದುಕಿಲ್ಲ ಅಂತ ಹೇಳಿದ್ರು. ನನ್ನ ತಂದೆ ನನ್ನ ಜೊತೆಯಲ್ಲಿಲ್ಲ. ನಮ್ಮ ಇಡೀ ಸಂಸಾರಕ್ಕೆ, ನಮ್ಮ ಇಡೀ ಮನೆಗೆ, ಅವರನ್ನು ನಂಬಿಕೊಂಡಿರೋರು ಅಷ್ಟೂ ಜನಕ್ಕೆ ತುಂಬ ದುಃಖ ಆಗಿದೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.